ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಅವರ ರೋಗಗಳನ್ನು ವಾಸಿ ಮಾಡುವನು. ರೀಪ್ರಿಂಟ್ ಪುಟ 4979, ಪುಟದ ಸಂಖ್ಯೆ 149-150. ಆತನು ಅವರ ರೋಗಗಳನ್ನು ವಾಸಿ ಮಾಡುವನು. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ತಮ್ಮ ರೋಗಗಳನ್ನು ಹೊತ್ತುಕೊಂಡನು. ಆ ದಿನದ ಅಧ್ಯಯನದ ಒಂದು ವಾರದ ಹಿಂದಿನದನ್ನು ನಿಕಟವಾಗಿ ಅನುಸರಿಸಿಕೊಂಡು ಹೋಗುವುದು. ಯೇಸುವು ಕಪೆರ್ನೋಮಿನ ಸಭಾಮಂದಿರವನ್ನು ಬಿಟ್ಟು ಹೊರಟಾಗ ಆತನು ಭಕ್ತನಾದ ಪೇತ್ರನ ಮನೆಗೆ ಹೋದನು. ಅಲ್ಲಿ ಭಕ್ತನಾದ ಪೇತ್ರನ ಅತ್ತೆಯು ಜ್ವರದಿಂದ ಅಸ್ವಸ್ಥಳಾಗಿ ಬಿದ್ದುಕೊಂಡಿದ್ದಳು. ಆಕೆಯ ಕೈಯನ್ನು ಹಿಡಿದು ಆಕೆಯನ್ನು ಆರೋಗ್ಯವಂತಳನ್ನಾಗಿ ಎಬ್ಬಿಸುವುದು ರಕ್ಷಕನಿಗೆ ಒಂದು ಕ್ಷಣದ ಕೆಲಸವಾಗಿತ್ತು. ಯೇಸುವಿನ ಕೀರ್ತಿಯು ಹಬ್ಬಿತ್ತು ಮತ್ತು ಸಾಯಂಕಾಲವಾದಾಗ ಅಲ್ಲಿ ಆತನ ಸ್ವಸ್ಥತೆಯನ್ನು ಉಂಟು ಮಾಡುವ ಮಾತುಗಳಿಗೂ ಆತನ ಮುಟ್ಟುವಿಕೆಗೂ ಬೇಡಲು ಗುಂಪು ಕೂಡಿ ಬಂದಿತ್ತು. ಆದರೆ ತಾನು ಮೂಡಿಸಿದ ಸೌಹಾರ್ದ ಭಾವನೆಯು ವೃದ್ಧಿಯಾಗಲು ಗಾಢವಾಗಿಸಲು ಆತನು ಅಲ್ಲಿ ನೆಲೆಗೊಳ್ಳಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ಹೊತ್ತು ಮೂಡುವುದಕ್ಕೆ ಮೊದಲು ಆತನು ಕಪೆರ್ನೋಮಿನಿಂದ ಹೊರಟು ಪ್ರಾರ್ಥನೆ ಮಾಡಿ ದೇವರ ಅನ್ಯೂನ್ಯತೆಯಲ್ಲಿರಲು ಅಡವಿಯ ಸ್ಥಳಕ್ಕೆ ಹೋದನು. ಶಿಷ್ಯರಾಗುವುದಕ್ಕೆ ಕರೆಯಲ್ಪಟ್ಟ ಭಕ್ತನಾದ ಪೇತ್ರನು ಮತ್ತು ಆತನ ಸಂಗಡಿಗರು ಹಿಂಬಾಲಿಸಿಕೊಂಡು ಹೋಗಿ ನಂತರದಲ್ಲಿ ಯೇಸುವನ್ನು ಕಂಡುಕೊಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಿರುವರು ಎಂದು ಹೇಳಿ ಆತನು ಹಿಂದಿರುಗಲು ಒತ್ತಾಯಿಸಿದರು. ಆದರೆ ಯೇಸುವು, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು ಎಂದು ಉತ್ತರವಾಗಿ ಹೇಳಿದನು. ಹಾಗೂ ಆತನು ಗಲೀಲಾಯದಲ್ಲಿ ಎಲ್ಲ ಕಡೆಯಲ್ಲಿರುವ ಸಭಾಮಂದಿರಗಳಿಗೆ ಹೋಗಿ ಸುವಾರ್ತೆ ಸಾರಿ ದೆವ್ವಗಳನ್ನು ಬಿಡಿಸುತ್ತಿದ್ದನು. ರೋಗಗಳನ್ನು ಗುಣಪಡಿಸುವ ಅದ್ಭುತ ಶಕ್ತಿಗಿಂತಲೂ ಹೆಚ್ಚು ಆಕರ್ಷಕವಾಗಿ ಬೇರೆ ಯಾವುದು ಮಾನವ ಮನಸ್ಸುಗಳಿಗೆ ತೋಚಲಾರದು. ರೋಗ ಬಾಧೆ ನರಳಾಟಗಳಲ್ಲಿ ಯಾರೂ ಸಂತೋಷಿಸುವುದಿಲ್ಲ. ತಮಗೆ ಗುಣವಾದದ್ದು ಸ್ವತಃ ಸೈತಾನನ ಶಕ್ತಿಯಿಂದಲೇ ಎಂಬುದನ್ನು ಖಚಿತ ಮಾಡಲ್ಪಟ್ಟರೂ ಜನರು ರೋಗಗಳಿಂದ ಗುಣಹೊಂದಲು ಹರ್ಷಿಸುವರು. ಈ ದಿನಗಳಲ್ಲೂ ದೇವರ ವಾಕ್ಯಗಳಿಗೆ ಪೂರ್ಣವಾಗಿ ಸರಿಹೊಂದದ ಹಲವಾರು ತಪ್ಪಾದ ಬೋಧನೆಗಳು ನಿಸ್ಸಹಾಯಕರಾಗಿ ನರಳುತ್ತಿರುವ ಜಗತ್ತಿನ ಸೃಷ್ಟಿಗಳಿಗೆ ಔಷಧ ಉಪಚಾರವಿಲ್ಲದೆಯೇ ಶಾರೀರಿಕ ಬಾಧೆಗಳಿಂದ ಗುಣಮುಕ್ತರನ್ನಾಗಿಸುವ ವಾಗ್ದಾನಗಳನ್ನು ನೀಡುತ್ತಿರುವುವು. ಮತ್ತು ಹೀಗೆ ಆ ರೋಗ ಗುಣಪಡಿಸುವವರು ದೇವರ ಕೃಪಾಶಕ್ತಿಗಳನ್ನು ತಾವು ಪ್ರಚಾರ ಮಾಡುವ ಬೋಧನೆಗಳಿಗೆ ಸಾಕ್ಷ್ಯ ಆಧಾರವನ್ನಾಗಿ ಭಾವಿಸಿಕೊಂಡು ಸೈದ್ಧಾಂತಿಕವಾಗಿ ಹೇಳುವರು. ಆದರೆ ಈ ರೀತಿಯಲ್ಲಿ ರೋಗ ಗುಣಪಡಿಸುವವರು ನಾನಾ ಬಗೆಯ ಹಾಗೂ ಪರಸ್ಪರ ತದ್ವಿರುದ್ಧವಾದ ಬೋಧನೆಗಳನ್ನು ಹಿಡಿದುಕೊಂಡಿರುವುದರಿಂದ ಇವೆಲ್ಲವುಗಳಲ್ಲಿ ಒಂದಾದರೂ ದೇವರಿಂದ ಬಂದದ್ದಲ್ಲವೆಂಬುದನ್ನು ತೋರ್ಪಡಿಸುತ್ತವೆ. ನಮ್ಮ ಗ್ರಹಿಕೆಗೆ ಬಂದಿರುವಂತೆ ಈಗಿನ ಕಾಲದಲ್ಲಿ ಗುಣಪಡಿಸಲು ಮಾಡುವ ಯಾವ ಅದ್ಭುತಗಳು ದೇವರ ವಾಕ್ಯದಿಂದ ಅಧಿಕಾರ ಹೊಂದಿರುವುದಿಲ್ಲವೆಂಬುದನ್ನು ಸತ್ಯವೇದವು ಬೋಧಿಸುವುದು. ಆದಿಸಭೆಗೆ ಅನುಗ್ರಹಿಸಲ್ಪಟ್ಟ ಪವಿತ್ರಾತ್ಮ ವರಗಳು ಮತ್ತು ಯೇಸು ಅಪೋಸ್ತಲರು ಹಾಗೂ ಅವರ ಮೂಲಕವಾಗಿ ವೈಯಕ್ತಿಕವಾಗಿ ಹೊಂದಿದವರು ಉಪಯೋಗಿಸಿದ ವರಗಳು ನಿಂತು ಹೋಗುವವೆಂದು ಭಕ್ತನಾದ ಪೌಲನು ಪವಿತ್ರಾತ್ಮ ಪ್ರೇರಿತನಾಗಿ ಪ್ರಕಟಿಸಿ ಹೇಳಿರುವನು. ಅವುಗಳು ನಿಂತು ಹೋಗಿ ತರುವಾಯ ಅದರ ಸ್ಥಾನದಲ್ಲಿ ಉತ್ತಮವಾದವುಗಳು ದೈವಾನುಗ್ರಹಗಳಾಗಿ ಕಾಣಿಸಿಕೊಂಡವೆಂಬುದನ್ನು ನಾವು ನಂಬುತ್ತೇವೆ. ಅವುಗಳು ಯಾವುವೆಂದರೆ ಸಾಧುತ್ವ, ದಯೆ, ದೀರ್ಘಶಾಂತಿ, ಪ್ರೀತಿ ಮುಂತಾದ ಪವಿತ್ರಾತ್ಮನ ಫಲಗಳು. ಇವುಗಳು ಚೊಚ್ಚಲ ಮಕ್ಕಳ ಸಭೆಯ ಅಂಗಗಳಾಗಿ ದೇವರ ಅನುಗ್ರಹಕ್ಕೆ ಪಾತ್ರರೆಂಬುವುದಕ್ಕೆ ಪ್ರಮಾಣವಾಗಿದ್ದವು. ಯೇಸು ಮತ್ತು ಅಪೋಸ್ತಲರು ನಡೆಸಿದ ಅದ್ಭುತಗಳು ಕೇವಲ ಆದಿಸಭೆಯನ್ನು ಸ್ಥಾಪಿಸುವ ಸಲುವಾಗಿ ಇದ್ದವುಗಳು. ಈ ಸುವಾರ್ತಾ ಯುಗದ ಕಾಲದಲ್ಲಿ ಜನರೆಲ್ಲರೂ ರೋಗಗಳಿಂದ ಗುಣಪಡಿಸಲ್ಪಡಬೇಕೆಂದು ಎಲ್ಲಿಯೂ ತಿಳಿಸಲಾಗಿಲ್ಲ. ರೋಗಗಳೆಲ್ಲವುಗಳ ಗುಣಪಡಿಸುವಿಕೆಯು ಮೆಸ್ಸಿಯನ ವೈಭವವುಳ್ಳ ರಾಜ್ಯವು ಸ್ಥಾಪನೆಯಾದ ನಂತರ ಅಲ್ಲಿ ನಡೆಯುವ ಕಾರ್ಯಗಳಲ್ಲಿ
ಪ್ರಾಮುಖ್ಯವಾದವೆಂಬುದರಲ್ಲಿ ಸಂದೇಹವಿಲ್ಲ. ಇದು ಶಾರೀರಿಕವಾಗಿ ಅಸ್ವಸ್ಥತೆಗಳನ್ನು ತೆಗೆದುಹಾಕುವುದು ಮಾತ್ರವಲ್ಲದೆ ಪುನರುದ್ಧಾರ ಕಾರ್ಯವು ಹಂತ ಹಂತವಾಗಿ ಮುಂದುವರಿದು ಅದು ಮಾನವರನ್ನು ಪಾಪ ರೋಗ ಬಾಧೆ ಮತ್ತು ಕುಂದು ಕೊರತೆಗಳಿಂದ ಮೇಲೆತ್ತಿ ಅವರನ್ನು ಸಂಪೂರ್ಣವಾಗಿ ಪರಿಪೂರ್ಣರನ್ನಾಗಿಸುವುದು. ಆದರೆ ದೇವರ ಏರ್ಪಾಟುಗಳನ್ನು ಮನಃಪೂರ್ವಕವಾಗಿ ಬೇಕೆಂದು ವಿರೋಧಿಸುವವರ ಜೀವವನ್ನು ನಿಗದಿತ ಕಾಲದಲ್ಲಿ ಎರಡನೇ ಮರಣದಲ್ಲಿ ತೆಗೆದುಹಾಕಲಾಗುವುದು. ಉಳಿದವರೆಲ್ಲರೂ ಕಡೆಯದಾಗಿ ಸತ್ಯವೇದದಲ್ಲಿ ತಿಳಿಸಲಾಗಿರುವ ಪರಿಪೂರ್ಣತೆ ಎಂಬ ವೈಭವವಾದ ಸ್ಥಿತಿಗೆ ತಲುಪುವರು. ಅಲ್ಲಿ ನಿಟ್ಟುಸಿರಾಗಲಿ ಗೋಳಾಟವಾಗಲಿ ಮರಣವಾಗಲಿ ಇರುವುದಿಲ್ಲ. ಯಾಕೆಂದರೆ ಮೊದಲಿದ್ದ ಸಂಗತಿಗಳಾದ ಪಾಪ ಮತ್ತು ಮರಣಗಳು ಇಲ್ಲದೇ ಹೋಗುವು. ಯಾಕೆಂದರೆ ಸಿಂಹಾಸನದ ಮೇಲೆ ಕುಳಿತಿರುವ ಆತನು ಎಲ್ಲವನ್ನು ಹೊಸದು ಮಾಡುವನು. ಪ್ರಕಾಶರೂಪದ ವೇಷ ಧರಿಸಿರುವ ಒಬ್ಬ ದೇವದೂತನಾಗಿರುವ ಸೈತಾನನು ಹಾಗೂ ಆತನ ಸೇವಕರಾಗಿರುವ ಬಿದ್ದುಹೋದ ದೇವದೂತರುಗಳು ಪ್ರಕಾಶರೂಪವುಳ್ಳ ದೇವದೂತರಾಗಿ ಮಾರ್ಪಡಿಸಿಕೊಂಡವರಾಗಿ ಕಾಣಿಸಿಕೊಳ್ಳುವುದಕ್ಕೆ ಯತ್ನಿಸುವರೆಂದು ಭಕ್ತನಾದ ಪೌಲನು ತಿಳಿಸಿರುವನು. ಹೀಗೆ ಅವರು ಮಾನವರ ಮೇಲೆ ಅಧಿಕ ಪ್ರಭಾವವನ್ನು ಬೀರಿ ಆ ಮೂಲಕವಾಗಿ ಮಾನವರು ದೇವರ ಹಾಗೂ ಆತನ ವಾಕ್ಯಗಳ ಮೇಲಿನ ನಿಜವಾದ ನಂಬಿಕೆಯನ್ನು ಬುಡಮೇಲು ಮಾಡುವಂಥ ಸುಳ್ಳು ಬೋಧನೆಗಳನ್ನು ಮೈಗೂಡಿಸಿಕೊಳ್ಳುವಂತೆ ಮಾಡುವುದರಲ್ಲಿ ಹೆಚ್ಚು ಸಫಲರಾಗುವುದಕ್ಕೆ ಯತ್ನಿಸುವರು. ಅಪೋಸ್ತಲನ ಮಾತುಗಳು ವಿಶೇಷವಾಗಿ ನಮ್ಮ ದಿನಗಳಿಗೆ ಅನ್ವಯವಾಗುವಂಥವುಗಳೆಂದು ನಾವು ನಂಬುತ್ತೇವೆ. ಹೀಗೆ ಜಾಗೃತರಾದ ಒಳ್ಳೆಯ ಜನರಲ್ಲಿ ಅನೇಕರು ಮರುಳಾಗುತ್ತಿರುವರು. ರೋಗ ಗುಣಪಡಿಸುವ ಅದ್ಭುತವು ವಿರೋಧಿಯಾದ ಸೈತಾನನು ಗಾಳವಾಗಿ ಉಪಯೋಗಿಸುವ ಆಮಿಷಗಳಲ್ಲಿ ಒಂದು. ಈ ರೀತಿಯಲ್ಲಿ ಗಾಳಗಳಾಗಿ ಮಾಡಲ್ಪಟ್ಟಿರುವ ವಿವಿಧ ಬೋಧನೆಗಳನ್ನು ಪಟ್ಟಿ ಮಾಡಿ ತೋರಿಸುವುದು ನಮಗೆ ಯುಕ್ತವಾಗಿರುವುದಿಲ್ಲ. ದೇವರಿಂದ ಗುಣಪಡಿಸುವ ಯಾವ ಅದ್ಭುತವನ್ನು ನಿರೀಕ್ಷಿಸಬಾರದೆಂಬುದಕ್ಕೆ ವೇದದಲ್ಲಿ ಹೇಳಿರುವ ಕಾರಣಗಳನ್ನು ತೋರಿಸಿಕೊಡುವುದರಲ್ಲಿ ನಾವು ತೃಪ್ತರಾಗುವೆವು.